ರಾಜ್ಯದ ಒಂದು ಪಕ್ಷದ ಉಪಾಧ್ಯಕ್ಷ ಆಗಿದ್ದರು, ಉಪಾಧ್ಯಕ್ಷ ಆಗಿದ್ದಂಥವ್ರು, ಅವರಿಗೆ ಅವರದೇ ಆದಂತಹ ಒಂದು ಜವಾಬ್ದಾರಿಗಳಿದ್ದಾವೆ. ಅವರ ಹೇಳಿಕೆ ಮೇಲೆ ಜನ ಅವರ ಹೇಳಿಕೆಯನ್ನ ನಂಬುತ್ತಾರೆ. ಆ ಹೇಳಿಕೆ ಅವರು ಕೊಟ್ಟಂತಹ ಏನು ಹೇಳಿಕೆ ಇದೆ ಇವತ್ತು, ಅದು ಪ್ರಚೋದನಕಾರಿ ಹೇಳಿಕೆ ಇದೆ. ಸಮಾಜದಲ್ಲಿ ಗಲಭೆ ಉಂಟು ಮಾಡುವಂತಹ ಒಂದು ದುರುದ್ದೇಶಪೂರಿತವಾದ ಒಂದು ಹೇಳಿಕೆ ಇದೆ. ಈ ರೀತಿ ಈ ಹಾಲ್ನಲ್ಲಿ ಹುಳುಹಿಟ್ಟುವಂತಹ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇದು ಆ ಪಕ್ಷದವರಿಗೆ ಮೊದಲಿಂದಾನೇ ಬಂದಿದ್ದೆ. ಯಾರೋ ಸಮಾಜದ ಮೇಲೆ ಸೌಲಭ್ಯ ಕೊಟ್ಟುವಂತದ್ದು ನಾವು ಹೊರತಾ ಬಂದಿದ್ದೇವೆ. ಆದ್ರೆ ಪಾಪ ರಾಜೀವ್ ತಾಂಡೇರವರು ಇವತ್ತು ಜೀವ ಕಳ್ಕೊಂಡು ಅವರ ಸ್ಮಶಾನದಲ್ಲಿ ಬೆಂಕಿ ಸಹಿತ ಆರಿಲ್ಲ ಅಂತದ್ರಲ್ಲಿ ಇವರು ಅದರಲ್ಲಿ ನಷ್ಟ ಭೋಜನ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ನಾಚಿಕೆ ಆಗ್ತದೆ. ಇದು ಇವತ್ತಿಂದ ಬಂದಿದ್ದಲ್ಲ, ಡಾಕ್ಟರ್ ನಿರಂಜನ್ ನಮ್ಮ ಚಿತ್ರರಂಜನ್ ಇರಬಹುದು, ತಿಮ್ಮಪ್ಪ ನಾಯ್ಕ ಇರಬಹುದು, ಪರೇಶ್ ಮೆಸ್ತಾ ಇರಬಹುದು, ಹುಬ್ಬಳ್ಳಿಯಲ್ಲಾದ ಘಟನೆ ಇರಬಹುದು, ಇನ್ಯಾವುದೇ ಘಟನೆ ಇರಬಹುದು, ಇವೆಲ್ಲ ಘಟನೆಗಳನ್ನು ಸಹಿತ ಇವರೆಲ್ಲ ತಮ್ಮ ಒಂದು ರಾಜಕೀಯ ಲಾಭಕ್ಕಾಗಿ ಬಳಸ್ತಾರೆ. ಮಣಿಪುರದಲ್ಲಿ ಅಂತ ಸಾರ್ವಜನಿಕವಾಗಿ ಮಹಿಳೆ ಮೇಲೆ ಅತ್ಯಾಚಾರ ಆದಾಗ ಮಹಿಳೆಯಾಗಿ ಬಾಯಿ ಮುಚ್ಚಿಕೊಂಡು ಒಂದು ಹೇಳಿಕೆಯನ್ನು ಕೊಡದೆ ಬಿಡುದು. ಇವತ್ತು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಸತೀಶ್ ಅವರು ತಮ್ಮದೇ ಆದ ವ್ಯವಹಾರದಲ್ಲಿ ಬರ್ತಾ ಇರಬೇಕಾದ್ರೆ ರಾಜೀವ್ ತಾಂಡೆ ವಾಹನ ಪಕ್ಕದಲ್ಲಿ ನಿಲ್ಲಿಸಿದ್ದನ್ನ ನೋಡಿ ಅವರು ಮುಂದೋದವರು ರಿವರ್ಸ್ ಬಂದು ಏನಾಗಿದೆ ಯಾಕೆ ಯಾಕಂದ್ರೆ ರಾಜೀವ್ ತಾಂಡೆ ಅವರೇ ಸ್ವತಃ ಡ್ರೈವ್ ಮಾಡ್ಕೊಂಡು ಬಂದಿದ್ದನ್ನ ನೋಡಿದ್ದಾರೆ. ನೋಡಿದ್ರೆ ಡ್ರೈವರ್ ಸೀಟ್ ನಲ್ಲಿ ಅವರು ಇರಲಿಲ್ಲ, ಪಕ್ಕ ಸೀಟ್ ನಲ್ಲಿ ಕೂತಿದ್ದಾರೆ. ಇಟ್ಕೊಂಡು ಇಲ್ಲ ನನಗೆ ಎದೇನು ಬಹಳ ಸ್ಟಾರ್ಟ್ ಆಗಿದೆ ತಡ್ಕೊಳ್ಳಿಕ್ ಆಗುದಿಲ್ಲೋ ಅಂತ ಹೇಳ್ಕೊಂಡು ಆತ್ಮೀಯತೆಯಿಂದ ಅವರಿಗೆ ಬಂದು ಹೇಳಿದ್ರು. ಆಗ ತಡಮಾಡದೆ ಏನೋ ಗಡಬಡಿ ಆಗಿದೆ ಅಂತ ಹೇಳಿ ಅವ್ರೇನ್ ಮಾಡಿದ್ರೆ ಅವರೇ ಸ್ವತಃ ಗಾಡಿ ತಗೊಂಡು ಅವರು ಚಾಲನೆ ಮಾಡಿಕೊಂಡು ಸೀದಾ ಹಾಸ್ಪಿಟಲ್ಗೆ ಬಂದಿದ್ರೆ ಬರ್ತಾ ಬರ್ತಾ ಎಲ್ಲರಿಗೂ ಫೋನ್ ಮಾಡಿದ್ದಾರೆ. ಶ್ಯಾಮ್ ಸೈಜ್ ಅವರಿಗೆ ಫೋನ್ ಮಾಡಿದ್ದಾರೆ, ಶ್ಯಾಮ್ ಸೈಜ್ ಅವರು ಎಲ್ಲರಿಗೂ ಡಾಕ್ಟರ್ಗೆ ಅವ್ರಿಗೆ ಯಾರಿಗೆ ಬರ್ಬೇಕಲ್ಲ ಎಲ್ಲರಿಗೂ ಅವ್ರು ಬರೋ ಮೊದಲೇ ಅಲ್ಲಿ ಎಲ್ಲ ಡಾಕ್ಟರ್ ಸಹಿತ. ಆದ್ರೆ ಏನಾಗಿದೆ ಬರುವಷ್ಟರಲ್ಲಿ ಪ್ರಾಣ ಪಕ್ಷ ಹಾಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಶಾಕ್ ಕೊಟ್ಟರು ಎಲ್ಲ ಮಾಡಿದ್ರು ಸಹಿತ ಪ್ರಾಣವನ್ನ ಉಳಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಜೀವನ ನೀವು ನಿಮ್ಮ ಲಾಭಕ್ಕಾಗಿ ಮಾಡಿದಂತದ್ದು ನಮಗೆ ಖೇದಕರ ಸಂಗತಿ. ಅದರಿಂದ ನಾವು ಅದನ್ನು ಒಂದು ಸಂಗತಿಯನ್ನು ಖಂಡಿಸಿ ಇವತ್ತು ಮಾನ್ಯ ಶಾಸಕರು ಈಗಾಗಲೇ ನಗರ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಮಾಜಿ ಶಾಸಕರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಅದರಂತೆ ಅವರು ಪೊಲೀಸ್ ಇಲಾಖೆ ಅವರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಶಾಸಕರು ಹಾಗೂ ಸದಸ್ಯರು ಚುನಾವಣೆ ಮತದಾನ ಮಾಡಲು ಒಳಗಡೆ ಹೋಗುವಾಗ ಮಾನ್ಯ ಮಾಜಿ ಶಾಸಕಿಯರು ಒಂದು ಬೇರೆ ಅಂತದ ಒಂದು ಮನಸ್ಸಿಗೆ ನೋವಾಗುವ ಒಂದು ಮಾತನ್ನು ಆಡಿ ನಮಗೆಲ್ಲರಿಗೂ ಒಂದು ದುಃಖದ ಸಂಗತಿಯಾಗಿದೆ. ಯಾಕಂದ್ರೆ ನಿನ್ನೆ ನಮ್ಮ ಮೀನುಗಾರರ ಮುಖಂಡರಾದ ದಿವಂಗತ ಶ್ರೀ ರಾಜು ತಾಂಡೇಲ್ ಅವರ ಒಂದು ನಿಧನ ನಂತರ ನಮ್ಮ ಕಾರವಾರದಲ್ಲಿ ಒಂದು ನಾವು ಶೋಕದಲ್ಲಿ ಇದ್ದೇವೆ. ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲರೂ ನಾವು ಒಂದು ಶೋಕದಲ್ಲಿ ಉಳಿದಿದ್ದೇವೆ. ಆ ಸಂದರ್ಭದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕಿಯವರು ನಮ್ಮ ಶಾಸಕರ ಮೇಲೆ ಒಂದು ಅಪಾದನೆ ಹಾಕಿ ಮನಸ್ಸಿಗೆ ನೋವಾಗುವಂತಹ ಒಂದು ಮಾತನ್ನು ಆಡಿದ್ರು. ನೀವು 25 ಲಕ್ಷ 30 ಲಕ್ಷ ಕೊಟ್ಟು ಒಂದು ಸದಸ್ಯರನ್ನು ಖರೀದಿ ಮಾಡಲು ಆಗಲಿಲ್ಲ, ನಿಮ್ಮಿಂದ ಏನೂ ಆಗಲಿಲ್ಲ ಅಂತ ಒಂದು ಸುಳ್ಳು ಆಪಾದನೆ. ಅದೇ ರೀತಿ ನಿನ್ನೆ ನಮ್ಮನ್ನು ಅಗಲಿದ ಶ್ರೀ ರಾಜು ತಾಂಡೇಲ್ ಅವರು ಅವರ ಹೆಸರನ್ನು ಬಳಸದೆ ನಿನ್ನೆ ಒಂದು ನಿಮ್ಮ ಲಾಭಕ್ಕಾಗಿ ಒಂದು ಜೀವವನ್ನೇ ತೆಗೆದಿದ್ರ ಅಂತ ಒಂದು ವಿಷಯವನ್ನು ಅವರ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಪ್ರಸ್ತಾಪಿಸಿದ್ದನ್ನು ನೋಡಿದ್ದೇವೆ. ಅದು ನಮ್ಮ ಶಾಸಕರಿಗೆ ಹಾಗೂ ನಮಗೆ ತುಂಬಾ ನೋವಾಗಿದೆ ಮನಸ್ಸಿಗೆ. ಯಾಕಂದ್ರೆ ನಾವು ನಿನ್ನೆ ನಮ್ಮ ರಾಜು ತಾಂಡೇಲ್ ಅವರು ಅವರಿಗೆ ಒಂದು ಗಾಡಿ ಡ್ರೈವ್ ಮಾಡುವ ಒಂದು ಭಾರತೀಯ ಇದಾಗಿತ್ತು. ಅವಾಗ ನಮ್ಮ ಹಿಂಬದಿಯಲ್ಲಿ ಬರುವಾಗ ನಮ್ಮ ಶಾಸಕರು ಅವರನ್ನು ಸ್ವತಃ ತಾವೇ ಗಾಡಿ ಚಲಾಯಿಸಿ ಆಸ್ಪತ್ರೆಯನ್ನು ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಲು ಸಹಕರಿಸಿದ್ರು. ಆದ್ರೆ ಏನೋ ದೇವರ ಕೃಪೆಯಿಂದ ಅದು ಪಾಪ ನಮ್ಮ ರಾಜು ತಾಂಡೇಲ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲು ನಾವು ಹೇಳುತ್ತೇವೆ. ಈ ಹೇಳಿಕೆಯನ್ನು ಕೊಡುವ ಮೊದಲು ನಮ್ಮ ಆಪ್ತರೊಡನೆ ಸಮಾಲೋಚನೆ ನಡೆಸಿ ಶಾಸಕ ಸತೀಶ್ ಅವರ ವಿರುದ್ಧ ಈ ಸಮಾಜ ಈ ಸಮಾಜದ ಒಳಗೆ ಒಂದು ದಂಗೆ ಎಬ್ಬಿಸಬೇಕು. ಆ ಮೂಲಕ ಶಾಸಕರ ಪ್ರಾಣಕ್ಕೆ ಕುತ್ತು ತರಬೇಕೆಂಬ ಈ ಒಂದು ಉದ್ದೇಶ ಮುಂದಿಟ್ಟುಕೊಂಡು ಸಮಾಜದಲ್ಲಿ ಕ್ಷೋಭೆ ಗಲಭೆ ಎಬ್ಬಿಸಬೇಕೆಂಬ ಹೆಬ್ಬಯಕೊಂದಿಗೆ ಈ ರೀತಿಯ ಮಾತನ್ನು ಆಡಿದರು. ತಮ್ಮ ರಾಜಕೀಯ ಲಾಭಕ್ಕಾಗಿ ಒಂದು ಜೀವವನ್ನು ತಾವು ಕೊಂದಿರಿ ಅಂತ ಹೇಳಿದರು. ಇದರ ಅರ್ಥ ಇದರಿಂದ ಸಮಾಜದಲ್ಲಿ ಒಂದು ರೀತಿಯ ಗಲಭೆ ವಾತಾವರಣವನ್ನು ಮಾಡಿ ಆ ಮೂಲಕ ಶಾಸಕರ ಜೀವಕ್ಕೆ ಅಪಾಯ ತರುವಂತಹ ಒಂದು ಹುನ್ನಾರವನ್ನು ಶಾಸಕರು ಮಾಡಿದ್ದಾರೆ.
ಅದರ ಅರ್ಥ ಅದರ ಪ್ರಯೋಜನ ಪಡೆಯುವ ಉದ್ದೇಶದಿಂದ. ಯಾಕಂದ್ರೆ ಇತ್ತೀಚೆಗೆ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ರೂಪಾಯಿ ನಾಯ್ಕ ಅವರು ಸತೀಶ್ ಸೋತು ಆ ಅಪಮಾನದಿಂದ ಮುಂದೆ ಇದರ ಬೆನಿಫಿಟ್ ಪ್ರಯೋಜನ ತಾನು ಪಡೆಯಬೇಕೆಂಬ ಅಪೇಕ್ಷೆಯೊಂದಿಗೆ ನಿಲ್ಲಸಲ್ಲದ ಆರೋಪ ಮಾಡಿ ಸಮಾಜದಲ್ಲಿ ಕ್ಷೋಭೆ ಗಲಭೆ ಎಬ್ಬಿಸಿ ಸ್ಪಷ್ಟ ಉದ್ದೇಶದಿಂದ ಶಾಸಕರ ಪ್ರಾಣಕ್ಕೆ ಕುತ್ತು ತರಬೇಕೆಂಬ ಉದ್ದೇಶದಿಂದ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರಲ್ಲಿ ಸೂಕ್ತ ಕ್ರಮ ಕೈಗೊಂಡು ಅವರ ವಿರುದ್ಧ ಈ ದೇಶದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅವರಲ್ಲಿ ಕ್ರಮ ಜರುಗಿಸಬೇಕೆಂಬ ಶಾಸಕರು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಕ್ರಮ ಜರುಗಿಸಬೇಕಂತ ನಾವು ಕೂಡ ಪೊಲೀಸ್ ಇಲಾಖೆ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ಈ ರೀತಿ ಸಮಾಜದಲ್ಲಿ ಒಂದು ತಿಳಿಯಾದ ವಾತಾವರಣದಲ್ಲಿ ಉಳಿ ಹೋಗುವ ಕೆಲಸ ಯಾರು ಮಾಡಬಾರದು. ರಾಜಕೀಯವಾಗಿ ಪ್ರತಿಯೊಬ್ಬರು ಹೋರಾಟ ಮಾಡ್ತಾರೆ. ಸೋಲು ಗೆಲುವು ಅದು ಅಸಂಧ್ಯಾದ ಒಂದು ನಿರ್ಣಯವನ್ನು ಕೊಡುತ್ತದೆ. ಸ್ಪೋರ್ಟ್ಸ್ ಪರಿಸ್ಥಿತಿಯಿಂದ ಎಲ್ಲವನ್ನು ಸ್ವೀಕಾರ ಮಾಡಬೇಕು. ಇದಕ್ಕೆ ಇಲ್ಲಸಲ್ಲದ ಪ್ರಾಣ ತೆಗೆಯುವಂತಹ ಪ್ರಾಣ ಹೋದಂತ ವಿಷಯವನ್ನು ಅದು ಒಂದು ರೀತಿಯ ಸಂಚು ಎಂಬಂತೆ ಒಬ್ಬರ ಮೇಲೆ ಆರೋಪ ಹೊರಿಸುವುದು ತಪ್ಪು ಅಂತ ಹೇಳಿ